ಸರ್, ನಮ್ಮ ಹೆಸರು ಹರೀಶ್ ಅಂತೇಳಿ, ನನ್ನ ಹೆಸರು ಚಂದನ್ ಅಂತೇಳಿ. ನಾವಿಲ್ಲಿ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಗ್ರಾಮದವರು. ನಾವು ಈಗ ಡಾಗ್ ಬಿಸ್ನೆಸ್ ಮಾಡ್ತಾ ಸುಮಾರು 8 ವರ್ಷ 9 ವರ್ಷ ಆಗ್ತಾ ಬಂತೀಗ. ನಾವು ಈಗ ಡಾಗ್ ಬಿಸ್ನೆಸ್ ಮಾಡ್ತಾ ಒಂದು 8 ವರ್ಷದಿಂದ ತುಂಬ ಮರಿಗಳು, ತುಂಬ ನಾಯಿಗಳನ್ನೆಲ್ಲ ಕೊಟ್ಟಿದ್ದೀವಿ. ಈಗ ನಾವೇ ಓನಾಗಿ ಬ್ರೀಡಿಂಗ್ ಮಾಡಿಕೊಂಡು ಒಳ್ಳೆ ಸ್ಟಡ್ ನಾಯಿಗಳನ್ನೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡ್ತಿದ್ದೀವಿ ಸರ್. ಈ ಥರ ನಮಗೆ ಹುಟ್ಟಿದ್ದು ಅಂದರೆ ನಾನು ಆಲ್ಮೋಸ್ಟ್ ಅಲ್ಲಿ ಸಣ್ಣಕ್ಕಿರ್ದಿಂದ ನನಗೆ ನಾಯಿಂದ ತುಂಬ ಕ್ರೇಜು. ಅದನ್ನೇ ಯಾಕೆ ಬಿಸ್ನೆಸ್ ಟೈಪ್ ಮಾಡಬಾರ್ದು, ಇಲ್ಲ ಓನಾಗಿ ಸಾಕ್ಬಾರ್ದು ಅನ್ನೋದು ಒಂದು ಆಸೆ ಬಂತು. ಸ್ಟಾರ್ಟಿಂಗ್ ನಾನು ಒಂದು ಜರ್ಮನ್ ಶಪೋರ್ಟ್ಸ್ ಹಾಕ್ಕೊಂಡೆ. ಅದರಿಂದ ನಾನು ಹಾಗೆ ನಮ್ಮದರಲ್ಲೇ ಮರಿ ಮಾಡಿ ಬೇರೆಯವ್ರಿಗೆ ಕೊಟ್ಟು ಅದರಲ್ಲೂ ಒಂದು ಒಳ್ಳೆ ಬಿಸ್ನೆಸ್ ಇದೆ ಅನಿಸ್ತು. ಒಳ್ಳೆ ಜಾತಿದು, ಒಳ್ಳೆ ಕ್ವಾಲಿಟಿದು ಎಲ್ಲ ಕೊಟ್ಟರೆ ಹೆಸರು ಮಾಡ್ಬೋದು. ಹಾಗಾಗಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕ್ವಾಲಿಟಿದು ಎಲ್ಲ ಕೊಟ್ಕೊಂಡು ಹೆಸರು ಮಾಡ್ಕೊಂಡು ಈಗ ಅದೇ ಬಿಸ್ನೆಸ್ಸಿಗೆ ಇಳ್ಕೊಂಡಿದ್ದೀವಿ ಸರ್. ಈಗ ಸರ್, ನಮ್ಮ ಕೈಯಲ್ಲಿ ಈಗ ಆಲ್ಮೋಸ್ಟ್ ಆಲ್ ಜರ್ಮನ್ ಶಪರ್ಡ್ ಇದೆ, ಲ್ಯಾಬ್ಗಳಿದ್ದಾವೆ, ರ್ಯಾಟ್ಯುಲರ್ ಇದೆ, ಡಾಬರ್ ಮನ್ ಇದೆ, ಮತ್ತು ಡ್ಯಾಶ್ಹಂಡ್ಗಳಿದ್ದಾವೆ ಸರ್, ಮತ್ತು ಪಗ್ ಇದೆ, ಸ್ವಿಡ್ಜನೂ ಇದೆ ಸರ್. ಆಲ್ಮೋಸ್ಟ್ ಆಲ್ ಎಲ್ಲ ಥರ ಬ್ರೀಡ್ಗಳು ಇದಾವೆ ಸರ್. ಹಳ್ಳಿ ವೆದರಿಗೆ ಏನು ಬೇಕು ಎಲ್ಲ ವೆದರ ನಾಯಿಗಳನ್ನು ಇಲ್ಲಿ ಸಾಕೊಂಡಿದ್ದೀವಿ. ಸಿಟಿ ವೆದರಿಗೆ ಬೇಕು ಅಂದರೆ ಬೇಕಾದ್ರೆ ಸರ್ ಅದೇ ಥರದ್ದು ನಾಯಿಗಳನ್ನು ಕೊಡ್ತೀವಿ ಸರ್. ಸರ್, ಈಗ ಮನೆ ಹತ್ರ ಅಂದರೆ ಈಗ ನಾವು ಹೇಗೆ ಮಾಡಿದ್ದೀವಿ ಅಂದರೆ, ಈಗ ಇಲ್ಲಿ ಸಾಕಿದ್ದೀವಿ ಅಲ್ಲಿ ಸಾಕಿದ್ದೀವಿ ಅನ್ನೋಕ್ಕಿಂತ ಇಲ್ಲಿ ನಮ್ಮದು ಇಂಟೀರಿಯಲ್ ಮನೆಗಳು ಜಾಸ್ತಿ ಅಂದರೆ ಅಕ್ಕಪಕ್ಕ ಮನೆಗಳಿರೋದ್ರಿಂದ ಮನೆ ಹತ್ರ 2 ಇಟ್ಕೊಂಡಿದ್ದೀವಿ. ಮನೆ ಹತ್ರ ಇದು ಶಪಾಡು ಮತ್ತು ಲ್ಯಾಬ್ ಇದೆ. ಇನ್ನು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಇವ್ರ ಮನೇಲಿ ಒಂದು ಫುಲ್ ಡ್ಯಾಶ್ಹಂಡ್ಗಳಿದೆ, ಪೊಮೋರಿಯನ್ ಇದೆ, ಮತ್ತು ಇನ್ನೂ ಬಿಟ್ಟರೆ ನಮ್ಮ ಫ್ರೆಂಡ್ ಮನೇಲಿ ಪಗ್ ಮತ್ತು ಡ್ಯಾಶ್ಹ್ಯಾಂಡು, ಸ್ವಿಡ್ಜು ಎಲ್ಲ ಥರ ನಾಯಿಗಳನ್ನು ಹೊರಗಡೆ ಬಿಟ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಅಕ್ಕಪಕ್ಕ ಮನೆಯಿಂದ ತುಂಬ ಕ್ರೌಡ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕಾಗಿ ಬೇರೆ ಬೇರೆ ದೂರ ಬಿಟ್ಕೊಂಡು ಸಾಕ್ತಾ ಇದ್ದೀವಿ ಸರ್. ಅದಂದರೆ ಮನೆ ಒಳಗೆ ಸಾಕಲಿಕ್ಕೆ ಅಂತಲೇ ನಾಯಿಗಳು ಬರ್ತವೆ. ಮನೆ ಒಳಗೆ ಸಾಕಿದರೆ ಈಗ ಟಾಯ್ ಬ್ರೀಡ್ಗಳು ಸಾಕ್ಬೋದು ಸರ್. ಫಸ್ಟ್ ಆಫ್ ಆಲ್ ಸ್ಮಾಲ್ ಕಡಿಮೆ ರೇಟಿಂದ ಹೋಗೋದಾದರೆ ಡ್ಯಾಶ್ಹ್ಯಾಂಡ್ ಸಾಕ್ಬೋದು, ಬೀಗಲ್ ಸಾಕ್ಬೋದು, ಸ್ವಿಡ್ಜು ಸಾಕ್ಬೋದು, ಪಗ್ ಸಾಕ್ಬೋದು, ಮಿನಿ ಪಿಗ್ ಅಂತ ಬರುತ್ತೆ ಅದನ್ನು ಸಾಕ್ಬೋದು. ತುಂಬ ವೆರೈಟಿ ಇದೆ ಮನೆ ಒಳಗೆ ಸಾಕೋವಂಥದ್ದು. ಮತ್ತು ತುಂಬ ಮಕ್ಕಳಿಗೆ ಚಾಯ್ಸಬಲ್ ಅಂದರೆ ಗೋಲ್ಡನ್ ರಿಟ್ರೀವರ್ ಸಾಕ್ಬೋದು, ಈ ಥರ ಲ್ಯಾಬ್ಗಳನ್ನು ಸಾಕ್ಬೋದು. ಅದೇ ಮನೆ ಹೊರಗೆ ಸಾಕೋದು ಅಂದರೆ ಈ ಥರ ಸರ್ ಜರ್ಮನ್ ಶಪರ್ಡ್ ಸಾಕ್ಬೋದು, ರ್ಯಾಟ್ವಿಲ್ಲರು, ಡಾಬರ್ ಮನ್ನು, ಗ್ರೇಟ್ ಡ್ಯಾನು, ತುಂಬ ಥರ ಬ್ರೀಡ್ಗಳು ಬರುತ್ತೆ. ಹೊರಗೆ ಸಾಕೋದೇ ಬೇರೆ ಬ್ರೀಡ್ಗಳು, ಒಳಗೆ ಸಾಕೋದೇ ಬ್ರೀಡ್ಗಳು. ಮತ್ತು ಅದರಲ್ಲಿ ಯಾವ ಥರ ಅಂದರೆ ಪ್ರೊಟೆಕ್ಷನ್ ನಾಯಿಗಳು ಬೇರೆ ಬರುತ್ತೆ ಸರ್. ಪ್ರೊಟೆಕ್ಷನ್ ನಾಯಿಗಳಂದರೆ ಗಾರ್ಡಿಂಗ್ ಪ್ರಪೋಸಿಗೆ ಸಾಕೋಂಥ ನಾಯಿಗಳು. ಈಗ ಲ್ಯಾಬ್ ಎಲ್ಲ ಗಾರ್ಡಿಂಗ್ ಪ್ರಪೋಸಿಗೆ ಬರೋಲ್ಲ, ಅವು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಈ ಜರ್ಮನ್ ಶಪರ್ಡು, ರ್ಯಾಟ್ವಿಲ್ಲರು, ಡಾಬರ್ ಮನ್ನು, ಈ ಥರ ಹಳ್ಳಿ ವೆದರ್ಗಳಿಗೆ ಸಟ್ಟಾಗ ನಾಯಿಗಳು ಇವು ಮೂರು. ತುಂಬ ಹೊರಗಡೆ ಇನ್ನೂ ತುಂಬ ಜಾಗ ಇದೆ, ಬೇಣ ಇದೆ ಅಂತಂತಲ್ಲೆಲ್ಲ ಮುದುಳ ಸಾಕ್ಬೋದು, ಗ್ರೇಟ್ ಟನ್ ಸಾಕ್ಬೋದು, ಆ ಥರ ಜಾಗದ ವ್ಯವಸ್ಥೆ ನೋಡ್ಕೊಂಡು ಅಂತಂಥ ನಾಯಿಗಳನ್ನು ಸಾಕ್ಬೋದು. ಫುಡ್ ಮೇಂಟೆನೆನ್ಸ್ ಅಂದರೆ ಸರ್ ಅಡಲ್ಟಿಗೆ ಒಂಥರ, ಮರಿಗಳಿಗೆ ಒಂಥರ ಮೇಂಟೆನೆನ್ಸ್ ಮಾಡಬೇಕು. ಅಡಲ್ಟಿಗೆ ಯಾವ ಥರ ಅಂದರೆ ಡೈಲಿ 2 ಟೈಮ್ ಅಥವಾ 3 ಟೈಮ್ ಅವರ ನಾಯಿಗಳು ಕ್ವಾಲಿಟಿ ಮತ್ತು ಅದ್ರ ಮೇಲೆ ಹಾಕಬೇಕಾಗತ್ತೆ. ನಾವೆಲ್ಲ 2 ಟೈಮ್ ಕೊಡ್ತಾಯಿದ್ದೀವಿ, ಮಾರ್ನಿಂಗ್ ಮತ್ತು ಈವ್ನಿಂಗ್ ಕೊಡ್ತಾಯಿದ್ದೀವಿ. ವಾರದಲ್ಲಿ ಒಂದು ವಾರ ಚಿಕನ್ ರೈಸ್ ಕೊಡ್ತೀವಿ, ಒಂದು ವಾರ ಡ್ರೈ ಫ್ರೂಟಿನ ಕೊಡ್ತೀವಿ, ಒಂದು ವಾರ ನಾರ್ಮಲ್ಲು ಮಟನ್ನು, ಫಿಶು, ಎಗ್ಗು ಆ ಥರ ಕೊಡ್ತೀವಿ. ಅದು ಮೇಂಟೆನೆನ್ಸ್ ಮೇಲೆ ಹೋಗೋದು ಸರ್. ಇಲ್ಲ ನಾರ್ಮಲಾಗೆ ಸಾಕ್ಬೋದು ಅಂದರೆ ಬರೀ ಫುಡ್ಡು ಮತ್ತು ಮೊಸರು ಅನ್ನ ಹಾಕಿ ಸಾಕ್ಬೋದು. ಆಲ್ಮೋಸ್ಟ್ ಆಲು ಹಾಲು ಹಾಕ್ಬಾರ್ದು ಸರ್. ಹಾಲು ಹಾಕಿದರೆ ನಾಯಿಗಳಿಗೆ ಸ್ವಲ್ಪ ಹೊಟ್ಟೆ ಹುಳು ಜಾಸ್ತಿ ಆಗೋದ್ರಿಂದ ಹಾಲು ಹಾಕೋದು ಬೇಡ ಅಂತ ನಾನು ಹೇಳ್ತೀನಿ. ಮರಿಗಳಿಗೆ ಯಾವ ಥರ ಅಂದರೆ ಫೀಡಿಂಗು, ಮರಿಗಳಿಗೆ ಸಣ್ಣ ಮರಿ ಇರ್ತಾ ಡೈಲಿ 4 ಟೈಮ್ ಫೀಡಿಂಗ್ ಕೊಡಬೇಕಾಗುತ್ತೆ. ಏನಕ್ಕೆಂದರೆ ಬೆಳವಣಿಗೆ ಟೈಮಲ್ಲಿ ಒಂದು 5 ತಿಂಗಳ ತನಕ 4 ಟೈಮ್ ಫೀಡಿಂಗ್ ಕೊಡಬೇಕು, ಆಮೇಲೆ 3 ಟೈಮ್ ಫೀಡಿಂಗ್ ಮಾಡಿ ಕಂಟಿನ್ಯೂ ಮಾಡ್ಬೋದು ಸರ್. ಮರಿಗಳಿಗೆ ಫೀಡಿಂಗ್ ಅಂದರೆ ಅದರದ್ದೇ ಆದ ಒಳ್ಳೊಳ್ಳೆ ಫುಡ್ಗಳು ಬರುತ್ತೆ. ರಾಯಲ್ ಕೆನಲು, ಸ್ಟಾರ್ಟರ್ಸ್ ಬರುತ್ತೆ ಮರಿಗಳಿಗೆ ಅಂತಲೇ. ಸ್ಟಾರ್ಟರ್ಸ್ ಫುಡ್ಗಳು ಬರುತ್ತೆ, ರಾಯಲ್ ಕೆನಲು, ಪೆಡಿಗ್ರಿ, ತುಂಬ ವೆರೈಟಿ ಸ್ಟಾರ್ಟರ್ಸ್ ಬರುತ್ತೆ. ಸ್ಟಾರ್ಟರ್ ಫುಡ್ ಕೊಡ್ಬೇಕು ಮರಿಗಳಿಗೆ. ಸರ್, ಫೀಮೇಲ್ಗಳಂದರೆ ಈಗ ಆಲ್ಮೋಸ್ಟ್ ಆಲ್ ಮೇಲಿಂದ ಸಪ್ರೇಟಾಗೇ ಇಟ್ಕೊತೀವಿ ನಾವು, ಒಟ್ಟಿಗೆ ಬಿಡೋಲ್ಲ. ಫೀಮೇಲೇ ಬೇರೆ ಕೇಜಲ್ಲಿ, ಮೇಲೆ ಬೇರೆ ಕೇಜಲ್ಲಿ, ಸಪ್ರೇಟ್ ಸಪ್ರೇಟಾಗಿ ಬಿಟ್ಕೊತೀವಿ. ಒಂದೇ ಜಾತಿದಾದರೂ ಈಗ ಫೀಮೇಲ್ಗಳು ಸ್ವಲ್ಪ ದೂರ ಇಡ್ತೀವಿ, ಮೇಲ್ಗಳು ಸ್ವಲ್ಪ ದೂರ ಇಡ್ತೀವಿ. ಯಾಕಂದರೆ ಈ ಫೀಮೇಲ್ ಆನ್ ಹೀಟಲ್ಲಿ ಇದ್ದಾಗ ಮೇಲ್ಗಳು ಊಟದ ಸಮಸ್ಯೆ ಮಾಡ್ತವೆ, ಅದು ಸ್ಮೆಲ್ಲಿಂಗ್ ಬರೋಕ್ಕೆ ಹೋಗಿ ಊಟ ಬಿಟ್ಬಿಡ್ತವೆ. ಆ ಕಾರಣಕ್ಕಾಗಿ ಫೀಮೇಲ್ನೇ ಬೇರೆ, ಮೇಲ್ನೇ ಬೇರೆ ಇಡ್ತೀವಿ ಸರ್. ಸರ್, ನಾರ್ಮಲಾಗಿ ಫೀಮೇಲ್ಗಳು ಏನು ಹೀಟಿಗೆ ಬರೋದು ಅಂದರೆ 7-9 ತಿಂಗಳಿಗೆ ಫಸ್ಟ್ ಹೀಟಿಗೆ ಬರುತ್ತೆ. ಆ ಟೈಮಲ್ಲಿ ಮಾಡಿಸ್ಬಾರ್ದು, ಏನಕ್ಕೆಂದರೆ ಅದು ಇನ್ನೂ ಬೆಳವಣಿಗೆ ಏಜ್ ಇರುತ್ತೆ ಮತ್ತು ಗರ್ಭಕೋಶ ಬೆಳೆದಿರಲ್ಲ. ಹಾಗಾಗಿ ಫಸ್ಟ್ ಹೀಟಲ್ಲಿ ಮಾಡಿಸ್ಬಾರ್ದು. 7-9 ತಿಂಗಳಿಗೆ ಫಸ್ಟ್ ಹೀಟ್ ಬರುತ್ತೆ, ಯಾವಾಗ ಸ್ಕಿಪ್ ಮಾಡಬೇಕು. ಸೆಕೆಂಡ್ ಹೀಟು ಆಲ್ಮೋಸ್ಟ್ ಆಲ್ 1-2 ತಿಂಗಳಿಗೆ ಬಂದುಬಿಡುತ್ತೆ. 1-2 ತಿಂಗಳಿಂದ 1-3-4 ತಿಂಗಳು ಆ ಟೈಮಲ್ಲಿ ಬರುತ್ತೆ. ಆ ಟೈಮಲ್ಲಿ ಮಾಡಿಸ್ಬೋದು. ಅದರಲ್ಲೂ ಫೀಮೇಲು ಹೆಲ್ತಿ ನೋಡಿ ಮಾಡಿಸ್ಬೇಕು ಆಲ್ಮೋಸ್ಟ್ ಆಲು. ಅಂದರೆ ನಾರ್ಮಲಾಗಿ ಈಗ ನಂದು ಹೀಟಿಗೆ ಬಂದಿದೆ ಅಂತ ಮಾಡ್ಸೋಕ್ಕೋಬಾರ್ದು. ನಾಯಿ ಹೆಲ್ತ್ ಕಂಡೀಷನ್ ನೋಡ್ಕೋಬೇಕಾಗತ್ತೆ, ಮತ್ತು ತುಂಬ ವೀಕ್ ಇದ್ದರೆ ಮಾಡ್ಸೋಕ್ಕೋಬಾರ್ದು. ಒಳ್ಳೆ ಕ್ವಾಲಿಟಿ ಇಲ್ಲ ಇದು ಮರಿ ಮಾಡಿಸ್ಬೋದು ಅಂತ ಕಂಡ್ರೆ ಮಾತ್ರ ಮೇಟಿಂಗ್ ಮಾಡಿಸಿ ಮರಿ ಹಾಕ್ಬೋದು ಸರ್. ಸೆಕೆಂಡ್ ಹೀಟಿಂದ ಮೇಟಿಂಗ್ ಮಾಡಿಸ್ಬೋದು. ಸರ್, ಮೇಟಿಂಗ್ ಆದಮೇಲೆ ಮರಿ ಹಾಕಲಿಕ್ಕೆ
58 ದಿನ 56 ದಿನದಿಂದ ಒಂದೊಂದು ನಾಯಿ ಹಾಕ್ತವೆ. 56 ದಿಂದ 68 ದಿನದ ತನಕನೂ ಟೈಮ್ ಇರುತ್ತೆ. ಅದು ಗರ್ಭಕೋಶ ಕುತ್ತಿದೆಯಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನಿಮಗೆ 35-40 ದಿನದೊಳಗೆ ಬ್ರೀಡರ್ಸಿಗೆ ಗೊತ್ತಾಗ್ಬಿಡುತ್ತೆ, ಕಣ್ಣಿಗೆ ಗೊತ್ತಾಗ್ಬಿಡುತ್ತೆ. ಇನ್ನು ಸ್ವಲ್ಪ ಕಸ್ಟಮರ್ಗಳಿಗೆ ಗೊತ್ತಾಗಬೇಕು ಅಂದರೆ, 45 ದಿನದ ಮೇಲೆ ಹೊಟ್ಟೆ ದಪ್ಪ ಆಗುತ್ತೆ, ನಿಪ್ಪಲ್ ಇಳಿಯುತ್ತೆ, ಆವಾಗ ಇದು ಕನ್ಸ್ಯೂಮ್ ಇದೆ ಅಂತೇಳಿ ಪಕ್ಕ ಗೊತ್ತಾಗುತ್ತೆ. ಸರ್, ಅದು ಫುಡ್ ಮೇಂಟೆನೆನ್ಸ್ ಅಂದರೆ, ಈಗ ಗರ್ಭಕೋಶ ಈಗ ಮೀಟಿಂಗ್ ಆದಮೇಲೆ ಗರ್ಭಕೋಶದಲ್ಲಿ ಹೊಟ್ಟೆ ತುಂಬಿ ದಪ್ಪ ಕಾಣುತ್ತೆ, ಗೊತ್ತಾಗ್ಬಿಡುತ್ತೆ ಆಲ್ಮೋಸ್ಟಲ್ಲು ದಿನ ನೋಡೋರಿಗೆ ನಾಯಿಗಳು ಗೊತ್ತಾಗುತ್ತೆ. ಫುಡ್ ಯಾವ ಥರ ಅಂದರೆ, ಈಗ ನಾರ್ಮಲ್ ಕೊಡ್ತಿದ್ದಂಗೆ ಫುಡ್ಡನ್ನು ಕೊಡ್ತಾ ಹೋಗಬೇಕು, ಅದ್ರ ಜೊತೆಗೆ ಅದಕ್ಕೆ ಬೇಕಾದಂಥ ಮಲ್ಟಿ ವಿಟಮಿನ್ಗಳು, ಕ್ಯಾಲ್ಶಿಯಂ ಟಾನಿಕ್ಗಳು ಅದೆಲ್ಲ ಬರುತ್ತೆ. ಅದಕ್ಕೆ ಮರಿಗಳಿಗೆ ಕೊಟ್ಟಂಗೆ ಗರ್ಭಕೋಶವೂ ಚೆನ್ನಾಗಿ ಬರುತ್ತೆ, ಮತ್ತು ಮರಿಗಳು ಒಳಗೆ ಇನ್ ಹೆಲ್ತಿಯಾಗಿ ಚೆನ್ನಾಗಿ ಬರ್ತವೆ, ಹೊರಗಳಿಗೆ ಮರಿಗಳು ಬರ್ತವೆ. ಮತ್ತು ಅದಕ್ಕೆ ಡ್ರೈ ಫುಡ್ಗಳು ಕೊಡಬೇಕು ಸರ್, ಅದರಲ್ಲೂ ಸ್ಟಾರ್ಟರ್ ಅಂತ ಬರುತ್ತೆ, ಮದರ್ ಆ್ಯಂಡ್ ಬೇಬಿ ಫುಡ್ ಅಂತ ಬರುತ್ತೆ. ಆ ಫುಡ್ಡನ್ನು ಕೊಟ್ಟರೆ ಮರಿಗಳ ಕೌಂಟಿಂಗೂ ಚೆನ್ನಾಗಿರುತ್ತೆ, ತಾಯಿನೂ ಹೆಲ್ತಿಯಾಗಿರುತ್ತೆ. ಸರ್, ಯಾವ ಥರ ಕಾಯಿಲೆಗಳು ಅಸುಲಭ ಕಾಣಲ್ಲ ಗರ್ಭಕೋಶದಲ್ಲಿದ್ದಾಗ. ಏನಕ್ಕೆಂದರೆ ಹೊರಗೆ ಬಿಡಬಾರ್ದು, ಜಾಸ್ತಿ ರನ್ನಿಂಗಿಗೆ ಬಿಡಬಾರ್ದು. ನೀವೇ ವಾಕಿಂಗ್ ಕರ್ಕೊಂಡೋಗಿ ವಾಕಿಂಗ್ ಕರ್ಕೊಬರ್ಬೇಕಾದ್ರೆ 15 ದಿನದ ತನಕ ಸ್ವಲ್ಪ ನಾಯಿಗಳು ಆ್ಯಕ್ಟಿವಿಟಿ ಜಾರಿತಿ ಇರುತ್ತೆ, ಹಾರುತ್ತೆ, ಕುಣಿಯತ್ತೆಲ್ಲ ಮಾಡುತ್ತೆ. ಆ ಟೈಮಲ್ಲಿ ನೀವು 15 ದಿನ ವಾಕಿಂಗ್ ನೀವೇ ಕರ್ಕೊಂಡು ಹೋಗ್ಬರ್ಬೇಕಾಗತ್ತೆ. 15 ದಿನ ಕರ್ಕೊಂಡು ಹೋಗ್ಬಂದ್ಮೇಲೆ ಅದಕ್ಕೆ ಗಬ್ಬ ಇದೆ ಅಂತ ಅನಿಸಿದರೆ, ಅದಕ್ಕೆ ಅನಿಸಿದರೆ ಅದು ಓಡಾಡೋ ಸಿಸ್ಟಮೇ ಚೇಂಜ್ ಆಗಿರುತ್ತೆ. ನಾರ್ಮಲಾಗಿ ಓಡಾಡುತ್ತೆ, ಸ್ಲೋವಾಗಿ ಓಡಾಡುತ್ತೆ, ತುಂಬ ಹಾರಾಡಲ್ಲ, ಕುಣಿದಾಡಲ್ಲ, ಆರಾಮಾಗಿ ಫ್ರೀಯಾಗಿ ಇರುತ್ತೆ. ಅವಾಗ ಗೊತ್ತಾಗ್ಬಿಡುತ್ತೆ ಸರ್ ಅದು ಗಬ್ಬ ಕೂತಿದೆ ಅಂತೇಳಿ. ಮರಿ ಹಾಕಿದ ಮುಂಚಿಂದನೂ ಕೇರ್ ಮಾಡ್ಬೇಕಾದ ಸರ್, ಈ ಗಬ್ಬ ಕುತ್ತಿದೆ ಅಂತ ಗೊತ್ತಾಗುತ್ತೆ ತಕ್ಷಣ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಏನು ಮಾಡಬೇಕಂದ್ರೆ, ತಾಯಿಗಳಿಗೆ ಫೀಡಿಂಗು ಒಳ್ಳೆ ಫೀಡಿಂಗ್ ಕೊಡಬೇಕಾಗತ್ತೆ. ಈಗ ಒಟ್ರಾಸಿ ಹಾಲು ಕೊಡೋದು, ಹಸಿಯಲು ಅದೆಲ್ಲ ಮಾಡಲೇಬಾರ್ದು ಸರ್. ಒಳ್ಳೆ ಫೀಡಿಂಗು, ಅದು ಚಿಕನ್ ನಾನ್ ವೆಜ್ ಹಾಕ್ಬಾರ್ದು ಜಾಸ್ತಿ, ಸ್ವಲ್ಪ ವೆಜ್ ಐಟಮಲ್ಲೇ ವೆಜ್ಜು ಇಲ್ಲ ಪ್ರೋಟೀನ್ ಅಂತ ಐಟಮ್ಗಳು ಅಂಥವೆಲ್ಲ ಐಟಮ್ ಹಾಕಿ ಚೆನ್ನಾಗಿ ನೋಡ್ಕೋಬೇಕು. ಮರಿ ಹಾಕಿದಾಗ ಒಂದೊಂದು ತಾಯಿಗಳಿಗೆ ಹಾಲು ಇರೋಲ್ಲ ಸರ್. ಆ ಟೈಮಲ್ಲಿ ಈಗ ರಾಯಲ್ ಕೆನಲಲ್ಲಿ ಅಥವಾ ಬೇರೆ ಇದರಲ್ಲಿ ಬೇಬಿ ಡಾಗ್ ಮಿಲ್ಕ್ ಅಂತ ಬಂದಿದೆ, ಆ ಮಿಲ್ಕನ್ನು ಹಾಕಿ ಮರಿಗಳನ್ನು ಬೇಕಾದ್ರೆ ಗ್ರೋತಿಂಗ್ ಮಾಡ್ಕೋಬೋದು ಹಾಲು ಕಡಿಮೆ ಇದ್ದರೆ. ಸರ್, ಅದು ಯಾವ ಥರ ಅಂದರೆ, ಈಗ ಹೇಗೆ ಬಂದರೆ ಮರಿಗಳಲ್ಲಿ ಈಗ ನಾರ್ಮಲಾಗಿ 5-6 ಮರಿ ಹಾಕಿದರೆ ಎಲ್ಲ ಮರಿಗಳು ಹೆಲ್ತಿಯಾಗಿ ಒಂದೇ ಸೈಜೇ ಇರುತ್ತೆ. ಒಂದೊಂದು ಏನಾಗುತ್ತೆ ಅಂದರೆ, ಒಂದೊಂದು ನಾಯಿ ಕೌಂಟಿಂಗ್ ಚೆನ್ನಾಗಿರೋದ್ರಿಂದ 8-12 ಮರಿದಂಗೆ ಆಗುತ್ತೆ ಸರ್. ಲಾಸ್ಟ್ ಒಂದು ಮರಿ ಸ್ವಲ್ಪ ವೀಕ್ ಇರುತ್ತೆ, ಆ ಮರಿಗಳಿಗೇನು ತೊಂದರೆ ಇಲ್ಲ, ಅದು ಪ್ರೆಸೆಂಟ್ಲಿ ಮರಿ ಇದ್ದಾಗ 2 ದಿನ ವೀಕ್ ಇರುತ್ತೆ ಬಿಟ್ಟರೆ, ಆಮೇಲೆ ಪ್ರೆಸೆಂಟ್ಲಿ ಎಲ್ಲ ನಾಯಿಗಳಿಗಿಂತ ಅದು ಚೆನ್ನಾಗಿ ಬರುತ್ತೆ. ಅವಾಗ ಏನು ಮಾಡಬೇಕಂದ್ರೆ, ಆ ಮರಿನ ಸ್ವಲ್ಪ ಸಪ್ರೇಟಾಗಿ ತಾಯಿದು ಲಾಸ್ಟು ನಿಪ್ಪಲ್ ಬರುತ್ತೆ, ಆ ನಿಪ್ಪಲಲ್ಲಿ ಹಾಲು ಜಾಸ್ತಿ ಇರುತ್ತೆ ಸರ್. ಅದಕ್ಕೆ ಬಿಟ್ಟು ನಾವೇ ಸ್ವಲ್ಪ ಬಿಟ್ಟು ಹಾಲನ್ನು ಜಾಸ್ತಿ ಕುಡಿಸೋದ್ರಿಂದ ಮರಿ ಬೇಗ ಆ ಎಲ್ಲ ನಾಯಿಗಳಿಗೆ ಒಂದೇ ಸೈಜಿಗೆ ಅದು ಬಂದ್ಬಿಡುತ್ತೆ ಸರ್. ಸರ್, ಮರಿ ಹಾಕಿದಾಗ ಕೆಲವೊಂದು ನಾಯಿಗಳಂತಲ್ಲ, ಆಲ್ಮೋಸ್ಟ್ ಆಲ್ 90% ನಾಯಿಗಳು ಸುಸ್ತಾಗ್ಬಿಡುತ್ತೆ. ಆ ಟೈಮಲ್ಲಿ ಅದಕ್ಕೆ ಈಗ ಹೊಟ್ಟೆಲಿರೋದೆಲ್ಲ ಖಾಲಿ ಆಗ್ತಾ ಬರ್ತಿದ್ದಾಗ ಸುಸ್ತು ಜಾಸ್ತಿ ಆಗ್ತಾ ಬರುತ್ತೆ, ಹೊಟ್ಟೆಲಿ ಖಾಲಿ ಇರುತ್ತೆ. ಒಂದೊಂದು ನಾಯಿಗಳು ಫೀಡಿಂಗ್ ತಿಂದು ನಾರ್ಮಲಾಗಿ ಹೆಲ್ತಿಯಾಗಿ ಕರೆಕ್ಟ್ ಆಗ್ಬಿಡ್ತವೆ, ಒಂದೊಂದು ನಾಯಿಗಳು ಓವರಾಗಿ ಸುಸ್ತಾಗುತ್ತೆ. ಆ ಟೈಮಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ, ಈಗ ಸೇಮ್ ಗರ್ಭಿಣಿಯರಿಗೆ ಬೆಲ್ಲದ ನೀರು ಕೊಡ್ತಾರೆ ಸರ್, ಆ ಬೆಲ್ಲದ ನೀರಿನ ಟೈಪ್ ಇದಕ್ಕೆ ಕೊಟ್ಟರೆ ಇದು ಆ್ಯಕ್ಟಿವಿಟಿಯಾಗಿ ಚೆನ್ನಾಗಿ ಬೇಗ ರೆಡಿ ಆಗಿಬಿಡುತ್ತೆ, ತಕ್ಷಣ ಆ್ಯಕ್ಟಿವಿಟಿಗೆ ಬಂದ್ಬಿಡುತ್ತೆ ಸರ್. ಸರ್, ಮಾರ್ಕೆಟಲ್ಲಿ ಅದಕ್ಕೆ ಇದಕ್ಕೆ ಅಂತಿಲ್ಲ ಸರ್, ಕ್ವಾಲಿಟಿ ವೈಸು ಡಿಪೆಂಡಬಲ್ ಆಗಿರುತ್ತೆ. ಈಗ ಡ್ಯಾಶ್ಹಂಡಿಗೆ ಒಂದು ನೋಡಿ ಸರ್, ಒಂದು 2-3 4,000 5,000 ಇದೆ. ಡ್ಯಾಶ್ಹಂಡಿಗೆ ಡಿಮ್ಯಾಂಡ್ ಕಡಿಮೆ ಅಂತಲ್ಲ ಸರ್, ಕ್ವಾಲಿಟಿ ಇದ್ದರೆ 10,000 ಮರಿ ತೊಗೊಬಂದಿದ್ದಿದೆ. ನಾನೇ ತೊಗೊಬಂದು ಕೊಟ್ಟಿರೋ ಸೀನೂ ಇದೆ ಸರ್, ವಿತ್ ಪೇಪರು ವಿತೌಟ್ ಪೇಪರ್ ಅಂತೆಲ್ಲ ಬರುತ್ತೆ. ಅದು ಕ್ವಾಲಿಟಿ ವೈಸು ರೇಟ್ ಡಿಪೆಂಡಬಲ್ ಆಗಿರುತ್ತೆ. ಈ ಜರ್ಮನ್ ಶಪಾಡಲ್ಲೂ ಅಷ್ಟೇ ಸರ್, ಇಂಪೋರ್ಟ್ ಲೈನೇಜು ನಾರ್ಮಲ್ಲು ಶೋ ಕ್ವಾಲಿಟಿ ಪೆಟ್ ಕ್ವಾಲಿಟಿ ಎಲ್ಲ ಥರ ಬರುತ್ತೆ. ನಾರ್ಮಲ್ಲಾಗಿ ಬೇಕು ಅಂದರೆ ನಿಮಗೊಂದು 7-12 ಸಿಗುತ್ತೆ. ಸ್ವಲ್ಪ ಕ್ವಾಲಿಟಿ ಬೇಕು ಅಂದರೆ ಒಂದು 12-18-19 ತನಕ ಹೋದರೆ ಸಿಗುತ್ತೆ. ನನಗೆ ವಿತ್ ಶೋ ಕ್ವಾಲಿಟಿ ಬೇಕು, ಶೋ ಗಿಳಿಸೋಕ್ಬೇಕು, ಕೆಸೆ ಪೇಪರ್ ಬೇಕು ಅಂದರೆ ಸರ್, ಅದು ಲೈನೇಜ್ ಮೇಲೆ ರೇಟ್ ಡಿಪೆಂಡಬಲ್ ಆಗಿರುತ್ತೆ ಸರ್. ಸರ್, ಇದು ಡಾನ್ ಅಂತ ಇಲ್ಲ ಸರ್, ಇದಕ್ಕೊಂದು ಪೇಪರ್ ಇದೆ ವಿತ್ ಪೇಪರ್ ಮೇಲು, ವಿತೌಟು ಪೇಪರ್ ಫೀಮೇಲು. ಮತ್ತು ಮೇಲ್ಗಳಲ್ಲಿ ನಂದೀಗ ಆಲ್ಮೋಸ್ಟಲ್ಲಿ ಇದೊಂದೇ ಮೇಲು ಪೇಪರ್ ಇರೋಂಥ ನಾಯಿಗಳಂದರೆ ಇದೊಂದೇ ಸರ್. ಸರ್, ಆಲ್ರೆಡಿ ನಾನು ತರಲಿಕ್ಕಿಂತ ಮುಂಚೆ ಇದು ಕಾಂಪಿಟೇಷನಲ್ಲಿ ಶೋ ಹೊಡೆದಿದ್ದೆ. ನಾನು ತಂದು ಒಂದು 6-7 ತಿಂಗಳಾಗಿದೆ ಅಷ್ಟೇ. ಇದು ನೆಕ್ಸ್ಟು ಶೋಗೆ ಇಳಿಸ್ತಾ ಇದ್ದೀನಿ ಸರ್. ನಾನು ಇಳಿಸಿದ ಮೇಲೆ ಏನು ಅಂತ ರಿಸಲ್ಟ್ ನೋಡಬೇಕಾಗತ್ತೆ ಸರ್. ಕೆ ಸಿ ಐ ಪೇಪರ್ ಅಂದರೆ ಇದು ನಮ್ಮ ಹಳೆ ಓನ್ ಕಸ್ಟಮರ್ ಇದ್ದಾರೆ, ಇದರಿದೆ ಓನರ್ ಇದ್ದಾರೆ ಸರ್, ಅವ್ರ ಕೈಲೇ ಇದೆ. ನಾನು ಪೇಪರ್ ತೊಗೊಬಂದಿಲ್ಲ, ಬರೀ ನಾಯಿ ಏನಾಗುತ್ತೆ. ಇದು ವಿತ್ ಕೆ ಸಿ ಐ ಡಾಗೆ ಇದು ಸರ್. ಮರಿಗಳಿಗೆ ಪೇಪರ್ ಮಾಡಿಸಿದ್ರೆ ಈಗ ಮೇಲು ಮತ್ತು ಫೀಮೇಲು ಎರಡಕ್ಕೂ ಪೇಪರ್ ಇರಬೇಕಾಗತ್ತೆ, ಕೆ ಸಿ ಐ ಸರ್ಟಿಫಿಕೇಟ್ ಪೇಪರ್ ಇರಬೇಕಾಗತ್ತೆ.
ಇಲ್ಲಾಂದರೆ ಈಗ ನಾನೊಂದು ಮರಿ ತಗೊಬಂದಿನಿ, ಶೋ ಕ್ವಾಲಿಟಿ ಮರಿ ತಗೊಬಂದಿದ್ದೀನಿ, ನನಗೆ ಇದಕ್ಕೆ ಪೇಪರ್ ಮಾಡಿಸ್ಕೊಡಿ ಅಂದರೆ ಯಾವ ಕಾರಣಕ್ಕೂ ಮಾಡ್ಸೋಕ್ಕೆ ಬರಲ್ಲ ಸರ್. ಅದೇನಕ್ಕೆ ಅಂದರೆ ಕೆಸೆಯಿಂದ ಆಗಬಾರದ್ರಿಂದ ತಂದೆ ಮತ್ತು ತಾಯಿಗಳಿಗೆ ಎರಡಕ್ಕೂ ಪೇಪರ್ ಇರಬೇಕು, ಅದು ತಂದೆ ಮೇಟಿಂಗ್ ಆಗಿದ್ದು ವಿತ್ ಪ್ರೂಫ್ ಇರಬೇಕು. ತಾಯಿ ಮರಿ ಹಾಕಿದ ತಕ್ಷಣ 35 ದಿನದಿಂದ 45 ದಿನದೊಳಗೆ ಕೆಸೆಯ ಸರ್ಟಿಫಿಕೇಟ್ ಆಫೀಸ್ ಇದೆ, ಅಲ್ಲಿಂದ ವಿಡಿಯೋ ಕಾಲ್ ಕಾನ್ಫರ್ಮೇಷನ್ ಮಾಡಿ ಎಷ್ಟು ಮರಿ ಇದೆ ಏನಿದೆ ಎಲ್ಲದೂ ನೋಡಿ ತಂದೆ ತಾಯಿ ಪೇಪರ್ ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಅಪ್ಲೈ ಮಾಡಿ ಇಷ್ಟು ದಿನ ಅಂತ ಟೈಮ್ ಇರುತ್ತೆ, ಆ ಟೈಮ್ ಒಳಗೆ ಮರಿಗಳಿಗೆ ಪೇಪರ್ ಬರುತ್ತೆ ಸರ್. ಈಗ ಮರಿ ತೊಗೊಂಡೋದ ತಕ್ಷಣ ಹ್ಯಾಂಡ್ ಟು ಹ್ಯಾಂಡ್ ಪೇಪರ್ ಅಂತ ಹೇಳ್ತಾರೆ. ಹ್ಯಾಂಡ್ ಟು ಹ್ಯಾಂಡ್ ಪೇಪರ್ ಸಿಗೋದಲ್ಲ ಏನು ಅಂದರೆ ಮಿನಿಮಮ್ 3 ಮಂತ್ ಎಬೋ ಮರಿಗಳಿಗೆ ಹ್ಯಾಂಡ್ ಟು ಹ್ಯಾಂಡ್ ಪೇಪರ್ ಸಿಗುತ್ತೆ. ಈಗ ಇದಕ್ಕೆ ಪೇಪರ್ ಇದೆ, ಮರಿಗೆ ತಾಯಿಗೂ ಪೇಪರ್ ಇದೆ. ಮರಿ ಪೇಪರ್ ಅಂತ ಸೇಲ್ ಮಾಡ್ತೀವಿ, ಸೇಲ್ ಮಾಡಿದಾಗ ಪೇಪರ್ ಕೊಟ್ಟಿಲ್ಲಲ್ಲ ಸರ್ ಅಂತಾರೆ. ಪೇಪರ್ ಬರೋಕ್ಕೆ ಟೈಮ್ ಆಗೋ ಸರ್, ಏನಕ್ಕೆ ಅಂದರೆ ಅದು ಕೆ ಸಿ ಐಯಿಂದ ಅಪ್ರೂವ್ ಆಗಿ ಬರೋದು. ಇಲ್ಲಿ ಒಂದ್ಸಲ ಅಪ್ರೂವ್ ಆಗಿರುತ್ತೆ, ಅಪ್ರೂವ್ ಆದಮೇಲೆ ಬರಲಿಕ್ಕೆ ಪ್ರೊಸೀಜರ್ ಇದೆ. ಅದು ಮಿನಿಮಮ್ ಮರಿಗಳಿಗೆ ಈಗ ನನ್ನ ಕೈಲಿ ಬಂದ ತಕ್ಷಣ ನಾನು ನಿಮಗೆ ನಿಮ್ಮ ಅಡ್ರೆಸ್ಸಿಗೆ ನಾನು ಕೊರಿಯರ್ ಮಾಡ್ಕೊಡ್ತೀನಿ. ಆ ಥರ ಪೇಪರ್ ಸಿಗುತ್ತೆ ಸರ್ ಮರಿಗಳಿಗೆ. ಈಗ ವ್ಯಾಕ್ಸಿನೇಷನ್ ಅಂತ ಬಂದರೆ ಫಸ್ಟು ಮರಿಗಳಿಗೆ 35 ಡೇಸಿಂದ 45 ಡೇಸ್ ಒಳಗೆ ಫಸ್ಟು ವ್ಯಾಕ್ಸಿನೇಷನ್ ಬರುತ್ತೆ, ಪಪ್ಪಿ ಡಿಪ್ಪಿ ಅಂತ. ಅದೇನಕ್ಕೆ ಅಂದರೆ ಸಣ್ಣ ಮರಿ ಇದ್ದಾಗ ಯಾವುದೂ ಕಾಯಿಲೆಗಳು ದಾಟಬಾರ್ದು ಅಂತೇಳಿ ಪಪ್ಪಿ ಡಿಪ್ಪಿ ವ್ಯಾಕ್ಸಿನೇಷನ್ ಬರುತ್ತೆ. ಸೆಕೆಂಡ್ ಒಂದು ಬೂಸ್ಟರ್ ಬರುತ್ತೆ ಸರ್. ಅದಾದಮೇಲೆ ಅಂದರೆ ಬೂಸ್ಟರ್ ಕೊಡಿಸೋದು ಯಾವಾಗ ಅಂದರೆ ಕೊಡಿಸಿ ಫಸ್ಟು ಪಪ್ಪಿ ಡಿಪ್ಪಿ ಕೊಡಿಸಿ 21 ಡೇಸ್ ಬಿಟ್ಟಮೇಲೆ ಬೂಸ್ಟರ್ ಇಂಜೆಕ್ಷನ್ ಕೊಡಿಸ್ಬೇಕಾಗತ್ತೆ. ಅದರ ನೆಕ್ಸ್ಟು ಲಾಸ್ಟ್ ಇಂಜೆಕ್ಷನ್ ಬರೋದು ಮತ್ತೆ 21 ಡೇಸ್ ಬಿಟ್ಟು. ಅವಾಗೇನು ಅಂದರೆ 7+1 ಅಂತ ಇಂಜೆಕ್ಷನ್ ಬರುತ್ತೆ, ಅಂದರೆ ಎಲ್ಲ ಕಾಯಿಲೆಗಳಿಗೆ ಸಂಬಂಧಪಟ್ಟಿದ್ದು ಇಂಜೆಕ್ಷನ್ ಬರುತ್ತೆ. ಆ ಇಂಜೆಕ್ಷನ್ ಕೊಟ್ಟರೆ ಮುಗೀತು, ಮರಿದು ಕೋರ್ಸು ಮುಗ್ದಿರುತ್ತೆ. ನೆಕ್ಸ್ಟ್ ಇನ್ನು ಯಾವಾಗ ಕೊಡಿಸ್ಬೇಕು ಅಂದರೆ ಲಾಸ್ಟ್ ಇಂಜೆಕ್ಷನ್ ಕೊಟ್ಟು 11 ಮಂತ್ ಅಂದರೆ 1 ವರ್ಷದ ಒಳಗೆ ಮತ್ತೆ ಇನ್ನೊಂದು ಇಂಜೆಕ್ಷನ್ ಬರುತ್ತೆ. ಆಮೇಲೆ ವರ್ಷ ಕಂಟಿನ್ಯೂ ಮಾಡಿಸ್ತಾ ಹೋಗಬೇಕಾಗತ್ತೆ ಸರ್. ಸರ್ ಈಗ ಮೈನರ್ ಅಂತ ಇದ್ದಾಗ ನಾವು ಇಲ್ಲೇ ನೋಡಿಕೊಂಡು ನಾವೇ ಮಾಡ್ತೀವಿ. ಅಂದರೆ ನಮಗೆ ನಾಯಿಗೆ ಸಾಕಿ ತುಂಬ ಅನುಭವ ಇರೋದ್ರಿಂದ ಮೈನರ್ ಸಣ್ಣ ಪುಟ್ಟ ಕಾಯಿಲೆಗಳಿದ್ದರೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಫೀಡಿಂಗ್ ಸಿಸ್ಟಮಲ್ಲಿ ಏನಾದರೂ ಚೇಂಜ್ ಆಗಿರುತ್ತೆ, ಇಲ್ಲ ಓಡಾಟದಲ್ಲಿ, ಇಲ್ಲ ಹೊರಗೆ ಬಂದು ಏನಾದರೂ ತಿಂದು ಏನಾದರೂ ಹೆಚ್ಚು ಕಮ್ಮಿ ಆಗಿ ವಾಮಿಂಟು ಆ ಥರ ಇದ್ದಾಗೆಲ್ಲ ನಮಗೆ ಗೊತ್ತಿರುತ್ತೆ. ಅವಾಗ ನಾವು ಇಲ್ಲಿ ಸೆಟ್ ಮಾಡ್ತೀವಿ. ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಇದು ನಮ್ಮಿಂದ ಕಂಟ್ರೋಲ್ ಆಗೋದಲ್ಲ ಅಂತ ತಕ್ಷಣ ಸೀದಾ ಮೇಯ್ನ್ ಡಾಕ್ಟರ್ ಹತ್ರ ಹೋಗ್ತೀವಿ ಸರ್. ಫಸ್ಟು ಬ್ಲಡ್ ಚೆಕಪ್ ಮಾಡಿಸ್ತೀವಿ, ಬ್ಲಡ್ ಚೆಕಪ್ಪಲ್ಲಿ ಏನು ಕಾಯಿಲೆ ಆಗಿದೆ ಅಂತ ಚೆಕ್ ಮಾಡಿಸ್ಕೊಂಡು ಆಮೇಲೆ ಅದಕ್ಕೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಸರ್. ಈಗ ರೀಸೆಂಟಾಗಿ ಯಾವ್ದಾದ್ರು ಕಾಯಿಲೆಗಳು ಇದಾವೆ ಸರ್, ಅಥವಾ ಯಾವ ಕಾಯಿಲೆ ತುಂಬಾ ಮಾರಕವಾಗಿರುತ್ತೆ, ಬದುಕದೇ ಇಲ್ಲಪ್ಪ ಇದು ಬಂದ್ರೆ ಅಂತ ಅನ್ನೋದು? ಸರ್, ಬದುಕದೇ ಇಲ್ಲ ಅನ್ನೋ ಕಾಯಿಲೆಗಳು ಯಾವುದೂ ಇಲ್ಲ. ಬದುಕದೇ ಇಲ್ಲ ಅನ್ನೋ ಕಾಯಿಲೆಗಳು ಬಂದರೆ ಒಂದೇ ಸಲ ಹಾರ್ಟ್ ಅಟ್ಯಾಕ್ ಬರುತ್ತೆ, ಬ್ಲೀತಿಂಗ್ ಪ್ರಾಬ್ಲಮ್ ಬರುತ್ತೆ. ಅವೆರಡು ಬಂದಾಗ 99% ಬದುಕೋದು ಕಷ್ಟ ಆಗುತ್ತೆ. ಇನ್ನು ಬರೋದು ಫಾರ್ವೋ, ಡಿಸ್ಟಂಪರ್, ಅವೆಲ್ಲ ತುಂಬ ಅಪಾಯಕಾರಿ ಕಾಯಿಲೆಗಳು. ಅವೆಲ್ಲ ಏನೊಂದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಮೆಡಿಸಿನ್ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಗೊತ್ತಾಗುತ್ತೆ, ವಾಮಿಟ್ ಶುರುವಾಗುತ್ತೆ, ಬೇದಿ ಶುರುವಾಗುತ್ತೆ. ಆ ಥರ ಮರಿಗಿದ್ದಾಗಿಂದ ಆಲ್ಮೋಸ್ಟ್ ಅಲ್ಲೂ ವ್ಯಾಕ್ಸಿನೇಷನ್ ಆಗಿದ್ದ ನಾಯಿಗಳಿಗೆ ಆ ಥರ ಕಾಯಿಲೆಗಳು ಬಂದರೆ ಕಂಟ್ರೋಲ್ ಮಾಡಿ ಮೆಡಿಸಿನ್ ಗುಣ ಮಾಡಿಬಿಡ್ಬೋದು. ವ್ಯಾಕ್ಸಿನೇಷನ್ ಆಗಿಲ್ಲ ಅಂದರೆ ಆ ಕಾಯಿಲೆ ತುಂಬ ಅಪಾಯಕಾರಿಯಾಗಿ ಬೇಗ ದಾಟ್ಬಿಡುತ್ತೆ, ಅವಾಗ ಮರಿಗಳು ಹೋಗೋ ಚಾನ್ಸಸ್ ಇರುತ್ತೆ. ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಯಾವುದೇ ಕಾಯಿಲೆ ಬಂದರೂ ಟ್ರೀಟ್ಮೆಂಟ್ ಮಾಡಿಸೋದು ತುಂಬ ಉತ್ತಮ. ಸರ್, ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಾಯಿಲೆನೂ ಅನುಭವ ಆಗಿದೆ, ಅದು ಇದು ಅಂತಲ್ಲ ಸರ್. ಅಂದರೆ ಈಗ ದೊಡ್ಡ ನಾಯಿಗಳಿಗೆ ಯಾವುದೂ ಬಂದಿಲ್ಲ, ಮರಿಗಳಿಗೆ ಫಾರ್ವೋಗಳು ಬಂದಿತ್ತು. ಫಾರ್ವೋ ಬಂದಾಗ ಆಲ್ಮೋಸ್ಟ್ ಅಲ್ಲಿ 7-8 ದಿನ ಡೈಲಿ ಡ್ರಿಪ್ ಹಾಕ್ಸ್ಬೇಕು, ಅದಕ್ಕೆ ಫೀಡಿಂಗ್ ತಿನ್ನಲ್ಲ, ಡೈಲಿ ವಾಮೆಂಟು, ಬೇದಿ, ಆ ಥರ ತುಂಬ ಸಮಸ್ಯೆಗಳಿರುತ್ತೆ. ಅದಕ್ಕೆ ಆ ಟೈಮಲ್ಲಿ ಫೀಡಿಂಗು ತಿನ್ನಲ್ಲ ಅಂದ್ಕೊಳ್ಳಿ, ಆ ಡ್ರಿಪ್ಪಲ್ಲೇ ಮೇಂಟೈನ್ ಮಾಡಬೇಕಾಗತ್ತೆ. ಸ್ವಲ್ಪ ಲೈಟಾಗಿ ಎಳ್ನೀರು ಅಥವಾ ಗ್ಲೂಕೋಸ್ ನೀರು ಕೊಡೋಕ್ಕೆ ಹೇಳ್ತಾರೆ ಡಾಕ್ಟ್ರು. ಆ ಟೈಮಿಗೆ ಆ ಟೈಮಿಗೆ ಕೊಡಬೇಕಾಗತ್ತೆ. ಆ ಥರ ಒಂದು 7-8 ದಿನ ಕಂಟಿನ್ಯೂ ನೋಡ್ಕೊಂಡ್ರೆ ಮಾತ್ರ ಮರಿಗಳು ಬರುತ್ತೆ. ಅದು ತುಂಬ ಫಾರ್ವೋದಲ್ಲಿ ತುಂಬ ಇದು. ಮತ್ತು ಡಿಸ್ಟಂಪರ್ ಕಾಯಿಲೆ ನಮ್ಮ ಹತ್ರ ಬಂದಿದ್ದು ತುಂಬ ಕಡಿಮೆ. ಮತ್ತು ಅದು ಬಿಟ್ಟರೆ ಸರ್, ಹಾರ್ಟ್ ಅಟ್ಯಾಕ್ ಆಗಿದೆ ನಮ್ಮದೊಂದು ನಾಯಿಗೆ, ಆಲ್ಮೋಸ್ಟ್ ಅಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ಆಗಿ ಒಂದು ನಾಯಿ ಹೋಗಿದೆ. ಬಿಟ್ಟರೆ ತುಂಬ ಬೇರೆ ಕಾಯಿಲೆಗಳು ಬಂದಿದ್ದು ಕಡಿಮೆ ಸರ್. ಇನ್ನೊಂದು ಬಂದಿತ್ತು, ಇಲಿ ಜ್ವರ ಅಂತ ಒಂದು ಕಾಯಿಲೆ ಬರುತ್ತೆ ಸರ್ ನಾಯಿಗಳಿಗೆ. ಅದೇಗೆ ಬರುತ್ತೆ ಅಂದರೆ ಸರ್, ಈಗ ಯಾವುದೋ ಒಂದು ಲೋಕಲ್ ನಾಯಿ ಬಂದು ಒಂದು ಕಡೆ ಯೂರಿನ್ ಮಾಡಿ ಆ ನಾಯಿಗೆ ಕಾಯಿಲೆ ಇದ್ದು ಇಲಿ ಕಾಯಿಲೆ ಇದ್ದರೆ ಇದು ಹೋಗಿ ಅದನ್ನು ಸ್ಮೆಲ್ ಮಾಡಿ ನೆಕ್ಕಿದರೆ ಆಟೋಮೆಟಿಕ್ಕಾಗಿ ಈ ನಾಯಿಗಳಿಗೆ ದಾಟುತ್ತೆ ಇಲಿ ಜ್ವರ ಅಂತ ಹೇಳಿ. ಅದು ಬಂದರೆ ಸರ್ ನಾಯಿಗಳಿಗೆ ಕಾಯಿಲೆ ಇರೋದೇ ಗೊತ್ತಾಗಲ್ಲ, ನಾರ್ಮಲಾಗಿ ಆ್ಯಕ್ಟಿವಿಟಿ ಇರ್ತಾರೆ. ಒಂದೇ ಸಲ ಸಡನ್ನಾಗಿ ಸುಸ್ತಾಗುತ್ತೆ, ಅವಾಗ ಅಬ್ಸರ್ವ್ ಮಾಡ್ತಾ ಇರಬೇಕು. ಸಡನ್ನಾಗಿ ಸುಸ್ತಾದ ತಕ್ಷಣ ಡೈರೆಕ್ಟಾಗಿ ಬ್ಲಡ್ ಚೆಕಪ್ ಮಾಡಿಸಿ ಟ್ರೀಟ್ಮೆಂಟ್, 7 ದಿನ ಟ್ರೀಟ್ಮೆಂಟ್ ಇರುತ್ತೆ, 7 ದಿನ ಟ್ರೀಟ್ಮೆಂಟ್ ಮಾಡಿದರೆ ಗುಣ ಆಗುತ್ತೆ ಸರ್. ತುಂಬ ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಮಾಡಿಸೋದು ತುಂಬ ಒಳ್ಳೆಯದು, ಎಂಡಿಂಗ್ ಸ್ಟೇಜ್ ಹೋದಾಗ ಹೇಳಲಿಕ್ಕಾಗಲ್ಲ. ಈಗ ಸರ್, ಈಗ ಒಂದು ಬ್ರೀಡರ್ ಅಂತ ಆಗಿರ್ಬೋದು ಅಥವಾ ಯಾರೇ ಸಾಕಾಣಿಕೆ ಮಾಡೋದಾಗಿರ್ಬೋದು, ಅವರು ಮತ್ತೆ ನಾಯಿಗಳ ನಡುವೆ ಒಡನಾಟ ಹೇಗಿರಬೇಕು ಸರ್? ಅದು ಒಳ್ಳೆ ಕ್ವಶನ್ನು. ಯಾವ ಥರ ಅಂದರೆ, ಈಗ ನಾಯಿಗಳು ಈಗ ನೋಡಿ ಅಗ್ರೆಸಿವ್ ಇರೋ ನಾಯಿಗಳು, ಈಗ ಓನರ್ ಕಂಡ್ರೆ ಎಷ್ಟು ಸಾಫ್ಟ್ ಆಗಿದ್ದಾವೆ. ಇದು ಹೊರಗಡೆಯಿಂದ ಯಾರು ಬಂದರೆ ತುಂಬ ಅಗ್ರೆಸಿವ್. ನಮ್ಮಲ್ಲಿ ಒಡನಾಟ ಏನಂದರೆ, ನಾವು ಕಂಡ ತಕ್ಷಣ ಇದು ಆಸೆ ಪಡ್ತವೆ, ನಾವು ಇದಕ್ಕೆ ಎಷ್ಟು ಪ್ರೀತಿಯಿಂದ ನೋಡ್ಕೊತೀವೋ ಇದು ನಮ್ಮನ್ನು ಅಷ್ಟೇ ಪ್ರೀತಿಯಾಗಿ ಇದು ಮಾಡ್ಕೊತವೆ ಸರ್. ಇದಕ್ಕೆ ಮೇಯ್ನಾಗಿ ನಾಯಿಗಳಿಗೆ ಏನು ಅಂದರೆ,
ಒಳ್ಳೆ ರೀತಿಯಲ್ಲಿ ಫೀಡಿಂಗ್ ಕೊಡಬೇಕಾಗತ್ತೆ. ಮತ್ತು ನಾಯಿಗಳಿಗೆ ಸ್ವಿಮ್ಮಿಂಗು ತುಂಬ ಒಳ್ಳೆಯದು. ಸ್ವಿಮ್ಮಿಂಗ್ ಫೂಲು ಅಥವಾ ಹೊಂಡ ಆ ಥರ ಕೆರೆಗಳಿದ್ದಲ್ಲಿ ಸ್ವಿಮ್ಮಿಂಗ್ ಪೂಲ್ ವಾರದಲ್ಲಿ ಒಂದ್ಸಲಿ ಎರಡು ಸಲ ಸ್ವಿಮ್ಮಿಂಗ್ ಮಾಡಿಸೋದು ತುಂಬ ಆರೋಗ್ಯದ ದೃಷ್ಟಿಯಿಂದ ಚೆನ್ನಾಗಿರುತ್ತೆ. ಮತ್ತು ಡೈಲಿ ಸರ್ ಇಂಪಾರ್ಟೆಂಟ್ಗಳು ದೊಡ್ಡ ದೊಡ್ಡ ನಾಯಿಗಳಿಗೆ ಅಂದರೆ ವಾಕಿಂಗು ಸರ್. ಎಷ್ಟು ನಾವು ವಾಕಿಂಗ್ ಮಾಡಿಸ್ತೀವೋ ಅಷ್ಟು ಹೆಲ್ತಿ ಆಗಿರ್ತಾವೆ ನಾಯಿಗಳು. ಕೆನಲ್ ಬಗ್ಗೆ ಅಂದರೆ ಟಿಕ್ಸ್ ಅಂದರೆ ಸರ್ ನಮ್ಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಟಿಕ್ಸು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇದು ಮಾಡಿಬಿಡ್ತೀವಿ. ಅದಕ್ಕೆ ತುಂಬ ಟಿಕ್ಸಿಗೆ ತುಂಬ ಥರ ಮೆಡಿಷನ್ಗಳು ಬಂದಿದ್ದಾವೆ ಈಗ. ಆಲ್ಮೋಸ್ಟ್ ಅಲ್ಲಿ ಟಿಕ್ಸು ಬರೋಕ್ಕೆ ಕಾರಣ ಅಂದರೆ ಈ ನಾಯಿಗಳನ್ನು ಹೊರಗೆ ಬಿಟ್ಟಾಗ ತುಂಬ ಕಸ ಕಡ್ಡಿಗಳಿರುತ್ತೆ, ಪಕ್ಕಪಕ್ಕ ದನಗಳು ಓಡಾಡ್ತಿರ್ತವೆ. ಅಂದರೆ 90% ಟಿಕ್ಸ್ಗಳು ಬರೋದೇ ದನಗಳಿಂದ ಇದಕ್ಕೆ ಹಾರತ್ತೆ, ಜಂಪ್ ಮಾಡೋದು ಗಾಳಿಲಿ ಬರೋಂಥ ಇದು ಜಾಸ್ತಿ. ದನಗಳೇನಂದರೆ ತುಂಬ ಹೊರಗಡೆ ಹೋದಾಗ ತುಂಬ ಮಟ್ಟಿಗಳೆಲ್ಲ ಟಿಕ್ಸ್ ಇರುತ್ತೆ, ಆ ಟಿಕ್ಸು ದನಕ್ಕೆ ದಾಟುತ್ತೆ. ಈ ಗಾಳಿಲೇ ದನಗಳ ಹತ್ರ ಓಡಾಯಿದ ಗಾಳಿಲೇ ದಾಟಿ ಇದಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ನಾವು ಇದಕ್ಕೆ ಟಿಕ್ಸಿಂದು ಇಂಜೆಕ್ಷನ್ ಬರುತ್ತೆ, ಮತ್ತು ನೆಕ್ಕೆ ಮೇಲೆ ಬಿಡೋದು ಕುದಿಕೆ ಮೇಲೆ ಬಿಡೋಂಥ ಲಿಕ್ವಿಡ್ ಬರುತ್ತೆ. ಆ ಥರ ಎಲ್ಲ ಬಿಟ್ಟಾಗ ಟಿಕ್ಸಿಂದು ತುಂಬ ಅವಾಯ್ಡ್ ಆಗುತ್ತೆ. ಮತ್ತು ಕೆನಲ್ ಯಾವ ಥರ ನೀಟಾಗಿ ಇಡ್ಕೋಬೇಕು ಅಂದರೆ ಸರ್ ಆಲ್ಮೋಸ್ಟ್ ಆಲು ಕೆನಲಲ್ಲಿ ತುಂಬ ನಾಯಿಗಳಿದ್ದಾಗ ಗಲೀಜು ಮಾಡೋದು ಕಾಮನ್ನು. ಅದು ಯಾವ ಟೈಮಿಗೆ ಗಲೀಜು ಮಾಡುತ್ತೆ ಅನ್ನೋದು ಒಂದು 2-3 ದಿನ ಅಬ್ಸರ್ವ್ ಮಾಡಿಕೊಂಡು ಹೊರಗೆ ಆ ಟೈಮಿಗೆ ಒಂದು 2-3 ದಿನ ಕರ್ಕೊಂಡು ಹೋದರೆ ಯಾವ ಕಾರಣಕ್ಕೂ ಕೆಜಿ ಒಳಗೆ ಗಲೀಜು ಮಾಡೋಲ್ಲ, ಕೆನಲ್ ಎನಿ ಟೈಮ್ ನೀಟಾಗೇ ಇರುತ್ತೆ ಸರ್. ಕೆನಲೆಲ್ಲ ಸರ್ ಡೈಲಿನೂ ವಾಶ್ ಮಾಡ್ಬೋದು. ಈಗ ಅದು ಕೆನಲ್ ಸಿಸ್ಟಮೆಟಿಕ್ ಹೇಗೆ ಮಾಡಿದ್ದಾರೆ ಅನ್ನೋ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಬ್ಬೊಬ್ಬರು ಯಾವ ಥರ ಮಾಡ್ತಾರೆ ಅಂದರೆ ಕೆಳಗೆ ಡೈರೆಕ್ಟಾಗಿ ಟೈಲ್ಸ್ ಹಾಕ್ತಾರೆ, ಇಲ್ಲ ಗಾರೆ ಮಾಡ್ತಾರೆ, ಇಲ್ಲ ಅದ್ರ ಮೇಲೆ ಮೆಸ್ ಹಾಕ್ತಾರೆ. ಆ ಥರ ಸಿಸ್ಟಮೆಟಿಕ್ ಆಗಿರುತ್ತೆ. ಒಬ್ಬರು ಮೆಸ್ ಹಾಕಿ ಅಡಿಗೆ ಏನಾದ್ರು ಗಲೀಜು ಮಾಡಿದ್ರೆ ಅಡಿಗೆ ಬೀಳಂಗೆ ಮಾಡಿರ್ತಾರೆ. ಅವರೆಲ್ಲ ಏನು ಮಾಡ್ಬೇಕಂದ್ರೆ ಡೈಲಿ 2 ಟೈಮ್ ವಾಶ್ ಮಾಡಲೇಬೇಕಾಗತ್ತೆ. ಒಬ್ಬೊಬ್ಬರು ಏನು ಮಾಡ್ತಾರೆ ಕಲ್ಲು ಕಾಸಿ ಅದ್ರ ಮೇಲೆ ಸುತ್ತಲೂ ಮೆಸ್ ಮಾಡಿಕೊಂಡು ಮಾಡಿರ್ತಾರೆ. ಆ ಥರ ಮಾಡಿದಾಗ ಏನು ಮಾಡ್ತಾರೆ ಅಂದರೆ ನಾಯಿಗಳು ಆಲ್ಮೋಸ್ಟ್ ಅಲ್ಲಿ ಗಲೀಜು ಮಾಡೋದು ನಮ್ಮ ಬೇಜವಾಮೃತ ಅನ್ನೋದ್ರಿಂದ ಗಲೀಜು ಮಾಡ್ತವೆ. ಗಲೀಜು ಮಾಡ್ತಿದ್ದಂಗೆ ನೋಡ್ಕೊಂಡಾಗ ಕ್ಲೀನ್ ಮಾಡೋ ಸಮಸ್ಯೆ ಕಡಿಮೆ ಇರುತ್ತೆ. ಆದರೂ ವಾರದಲ್ಲಿ 1-3 ಸಲ ಏನು ಗಲೀಜು ಮಾಡಿಲ್ಲ ಅಂದರೆ ನೀಟಾಗಿ ವಾಶ್ ಮಾಡಿ ಇಡಲೇಬೇಕಾಗತ್ತೆ ಸರ್. ಸರ್ ನಾಯಿಗಳಿಗೆ ವಾಶ್ ಮಾಡೋದಂದರೆ ಅದು ಬ್ರೀಡ್ ಮೇಲೆ ಹೋಗುತ್ತೆ ಸರ್. ಏನಕ್ಕೆ ಅಂದರೆ ಈ ಲಾಂಗ್ ಹೇರ್ಸಿಗೆಲ್ಲ ಡೈಲಿ ವಾಶ್ ಮಾಡಲಿಕ್ಕೆ ಬರಲ್ಲ. ಏನಕ್ಕೆ ಅಂದರೆ ಇದರಲ್ಲಿ ತುಂಬ ವಾಶ್ ಮಾಡಿದ್ರಿಂದ ಡ್ರೈ ಮಾಡಲಿಕ್ಕಾಗಲ್ಲ, ಒಳಗೊಳಗೆ ಸ್ಮೆಲ್ ಶುರುವಾಗುತ್ತೆ. ಈ ಲಾಂಗ್ ಹೇರ್ಸಿಗೆಲ್ಲ 15 ಡೇಸಿಗೆ 1 ಸಲ ಇಲ್ಲ ಮಂತಿಗೆ 2-3 ಟೈಮು ಆ ಟೈ ಸ್ನಾನ ಮಾಡಿಸಿದ್ರು ಸಾಕಾಗುತ್ತೆ. ಶಾರ್ಟ್ ಹೇರ್ಸಿಗೆಲ್ಲ ಸರ್ ನೀವು 1 ವಾರಕ್ಕೆ 1 ಸಲ ಸ್ನಾನ ಮಾಡಿಸಿದ್ರು ನಡೆದು ಹೋಗುತ್ತೆ ಸರ್. ಸರ್ ರೇಟನ್ನು ಎಕ್ಸಾಕ್ಟಾಗಿ ಇದೇ ರೇಟ್ ಇದೆ ಅಂತ ಹೇಳಲಿಕ್ಕಾಗಲ್ಲ. ಏನಕ್ಕೆ ಅಂದರೆ ಇವತ್ತು ನಾನು ಒಂದು ರೇಟ್ ಹೇಳಿರ್ತೀನಿ, ನಾಳೆ ಏನೊಬ್ಬರು ಫೋನ್ ಮಾಡ್ಕೊಂಡು ಸರ್ ನಿಮ್ಮ ಮೊನ್ನೆ ಆ ರೇಟ್ ಹೇಳಿದ್ರೆ ಆ ನಾಯಿ ರೇಟಿಂಗ್ ನಾಯಿ ಕೊಡಿ ಅಂತ ಹೇಳ್ತಾರೆ. ರೇಟು ಸರ್ ಡೈಲಿ ಚೇಂಜ್ ಆಗ್ತದೆ ಅಂದರೆ ಡೈಲಿ ಮಾರ್ಕೆಟ್ ಅಂತ ಅಲ್ಲ, ಈ ಒಂದು ಸೀಸನ್ನಿಗೆ ಒಂದೊಂಥರ ರೇಟ್ ಇರುತ್ತೆ ಸರ್. ಒಂದು ಟೈಮು ಎಲ್ಲೂ ಶಪಾರ್ಡ್ಗಳಿರಲ್ಲ, ಆ ಟೈಮಲ್ಲಿ ಶಪಾರ್ಡ್ ಮರಿಗಳಿಗೆ ಬೇಡಿಕೆ ಜಾಸ್ತಿ ಇರುತ್ತೆ. ಒಂದು ಟೈಮ್ ಶಪಾರ್ಡ್ ಮರಿಗಳು ಎಲ್ಲ ಕಡೆ ಶಪಾರ್ಡ್ ಮರಿಗಳಿದ್ದಾಗ ಏನಾಗುತ್ತೆ ಅಂದರೆ ಅಲ್ಲೂ ಮರಿ ಇಲ್ಲೂ ಮರಿ ಎಲ್ಲ ಕಡೆ ಮರಿಗಳಿದ್ದಾಗ ರೇಟ್ಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ. ಈಗ ಒಂದು 15,000 ರೂಪಾಯಿ ರೇಟಿಗೆ ಹೋಗ್ತಿದೆ ಅಂದರೆ ತುಂಬ ಮರಿಗಳಿದ್ದಾಗ ಒಂದು ನಾರ್ಮಲಾಗಿ 15,000ಕ್ಕೆ ಹೋಗೋ ಮರಿಗಳು 12,000ಕ್ಕೆ ಸಿಗ್ತವೆ. ಕ್ವಾಲಿಟಿ ಇರೋ ಮೇಲೆ 15-ಕ್ಕೆ 15 ಹೋಗುತ್ತೆ. ಕ್ವಾಲಿಟಿ ಇಲ್ದೋಗಿ ಮರಿಗಳು 8-7-8 ಆ ಥರ ಎಲ್ಲ ರೇಟಿಗೂ ಸಿಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಸರ್ ಲೋಕಲ್ ನಿಯರ್ ಟ್ರಾನ್ಸ್ಪೋರ್ಟೇಷನ್ ಏನೇ ಇದ್ದರೂ ಬೈ ಹ್ಯಾಂಡಲ್ಲೇ ಹೋಗಿ ಕೊಟ್ಬರ್ತೀವಿ. ತುಂಬ ದೂರದ ವ್ಯವಸ್ಥೆಗಳೆಲ್ಲ ಆದರೆ ಬಸ್ಸಿನ ವ್ಯವಸ್ಥೆಯಲ್ಲಿ ಕಳಿಸ್ಕೊಡ್ತೀವಿ ಸರ್. ವ್ಯಾಕ್ಸಿನೇಷನ್ ಅಂದರೆ ಯಾವ ಥರ ಸರ್ ಅಂದರೆ ಈಗ ಮರಿಗಳು ಫೀಡಿಂಗ್ ಸಿಸ್ಟಮ್ ಫಸ್ಟ್ ಆಫ್ ಆಲು ಮರಿಗಳು ಫೀಡಿಂಗ್ ಸಿಸ್ಟಮ್ ಸರ್. ಒಂದು ಮರಿಗಳಿಗೆ 20-22 ಡೇಸಿಂದ ಫೀಡಿಂಗ್ ಶುರು ಮಾಡ್ತೀವಿ ನಾವು. ಆಲ್ಮೋಸ್ಟ್ ಆಲು ಶುರು ಮಾಡಿದಾಗ ಮರಿಗಳು ಯಾವ ಡೇಟಿಗೆ ನೀಟಾಗಿ ತಿನ್ನಕ್ಕೆ ಸ್ವಯಂ ಪ್ರೇರಿತವಾಗಿ ನೀಟಾಗಿ ತಿಂತಾ ಇದೆ, ಯಾವುದು ಸಪೋರ್ಟ್ ಇಲ್ಲದೆ ನೀಟಾಗಿ ತಿಂತಾ ಇದೆ ಅಂದಮೇಲೆ ಸೇಲಿಂಗ್ ಶುರು ಮಾಡ್ತೀವಿ. ಮಿನಿಮಮ್ 35 ಡೇಸ್ ಎಬೋನೇ ಮರಿಗಳನ್ನು ಸೇಲ್ ಮಾಡ್ತೀವಿ. ಏನಕ್ಕೆಂದರೆ ಫಸ್ಟು ವ್ಯಾಕ್ಸಿನೇಷನ್ ಮಾಡಿಸ್ಕೊಟ್ರೆ ತುಂಬ ಒಳ್ಳೆಯದು. ಕಸ್ಟಮರ್ಗಳಿಗೂ ತೊಗೊಂಡು ಹೋದಾಗ ಏನು ಕಾಯಿಲೆಗಳು ದಾಟಲ್ಲ, ಏನೂ ಬರಲ್ಲ, ಆ ಥರ ವ್ಯಾಕ್ಸಿನೇಷನ್ ಆಗಿದ ಮರಿಗಳನ್ನು ತುಂಬ ಕೇಳ್ತಾರೆ. ತುಂಬ ವ್ಯಾಕ್ಸಿನೇಷನ್ ಮಾಡಿದ ಮರಿಗಳನ್ನ ಕೊಡ್ತೀವಿ. ಸ್ವಲ್ಪ ಇಲ್ಲೇ ಲೋಕಲ್ಸ್ ಎಲ್ಲ ಇರೋರೆಲ್ಲ ಸರ್ ಒಂದು 30 ಡೇಸಿಗೆ ಕೊಡಿ, 35 ಡೇಸಿಗೆ ಕೊಡಿ ಅಂತಾರೆ. ಅಂಥವ್ರಿಗೆಲ್ಲ ಹೇಳಿಕೊಡ್ತೀವಿ ಇಷ್ಟು ದಿನ ಆಗಿದೆ, ಇಷ್ಟು ದಿನಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕು ಅಂತ ಹೇಳಿಕೊಡ್ತೀವಿ. ಸರ್ ಮರಿಗಳನ್ನು ಮಿನಿಮಮ್ಮು ಯಾವ ಟೈಮಿಗೆ ಅಂದರೆ ಒಂದು 30 ಡೇಸ್ ಎಬೋನೇ ಮರಿಗಳನ್ನು ತಗೋಬೇಕಾದ್ರೆ ತುಂಬ ಒಳ್ಳೆಯದು. ತಾಯಿ ಹಾಲು 30 ಡೇಸ್ ತನಕ ತಾಯಿ ಹಾಲು ಸಿಗೋಲ್ಲ. ಮರಿಗಳಿಗೆ ಒಂದು 20-25 ಡೇಸ್ ತನಕ ತಾಯಿ ಹಾಲು ನೀಟಾಗಿ ಕೊಡುತ್ತೆ. 25 ಡೇಸ್ ಮೇಲೆ ಮರಿಗಳಿಗೆ ಹಲ್ಲು ಜಾಸ್ತಿ ಶಾರ್ಪ್ ಆಗೋದ್ರಿಂದ ತಾಯಿ ಆಟೋಮೆಟಿಕ್ಕಾಗಿ ಅವಾಯ್ಡ್ ಮಾಡ್ತಾ ಹೋಗುತ್ತೆ. ಮರಿಗಳನ್ನು ಅವಾಯ್ಡ್ ಮಾಡ್ತಾ ಹೋಗುತ್ತೆ. ಪದೇ ಪದೇ ಹೋಗಿ ಹಾಲು ಕುಡಿಯೋದು ಆ ಥರ ಮಾಡಿದಾಗ ತಾಯಿಗೂ ಹಿಂಸೆ ಆದ್ರಿಂದ ತಾಯಿ ಅವಾಯ್ಡ್ ಮಾಡ್ತಾ ಬರುತ್ತೆ. ಆವಾಗ ನಾವು ಮರಿಗಳಿಗೆ ಮಕ್ಕಳಿಗೆ ಹೇಗೆ ಸರ್ಲಾಕ್ ಅಂತೇಳಿ ಕೊಡ್ತೀವೋ ನಾಯಿಗಳಿಗೆ ಸಂಬ್ಲಾಕ್ ಅಂತೇಳಿ ಬರುತ್ತೆ ಸರ್. ತಾಯಿ ಹಾಲಿನ ಬದಲು ಸಂಬ್ಲಾಕ್ ಅಂತ ಬರುತ್ತೆ. ಅದನ್ನು ಸ್ಟಾರ್ಟಿಂಗ್ ಫೀಡ್ ಮಾಡ್ತೀವಿ. ಆಮೇಲೆ
ಸ್ಟಾರ್ಟರ್ ಫುಡ್ಗಳು ಬರುತ್ತೆ, ರಾಯಲ್ ಕೆನಲ್ಲು, ಪೆಡಿಗ್ರಿ, ತುಂಬ ವೆರೈಟಿಲಿ ಫೋಕಸ್, ಆ ಥರ ತುಂಬ ವೆರೈಟಿಲಿ ಇದು ಬರುತ್ತೆ. ಅದು ಯಾವ ಕ್ವಾಲಿಟಿಗೆ ಯಾವುದು ಹಾಕಬೇಕು ಅಂತೇಳಿ ಆ ಥರ ಫೀಡಿಂಗ್ ಮಾಡಿ, ಫೀಡಿಂಗ್ ನೀಟಾಗಿ ತಿನ್ನಕ್ಕೆ ಶುರು ಮಾಡಿದ ಮೇಲೆ ವಿತ್ ಹ್ಯಾಂಡ್ ಟು ಹ್ಯಾಂಡ್ ಅವರಿಗೆ ತೋರಿಸ್ಕೊಟ್ಟೆ ಮರಿಗಳನ್ನು ಕೊಡ್ತೀವಿ ಸರ್. ಕರ್ನಾಟಕದಲ್ಲಿ ಸರ್ ಹೈದರಾಬಾದ್ ತನಕನೂ ಕೊಟ್ಟಿದ್ದೀವಿ, ಅಂದರೆ ಕರ್ನಾಟಕ ಅಂತಲ್ಲ ಹೈದರಾಬಾದ್ ತನಕನೂ ಮರಿಗಳು ಹೋಗಿದ್ದಾವೆ. ಲೋಕಲ್ಲಾಗಿ ಬೆಂಗಳೂರುಗಳಿಗೆ ತುಂಬ ಮರಿಗಳು, ಈ ಕಡೆಯಿಂದ ಹಳ್ಳಿ ಸೈಡಿಂದ ಬೆಂಗಳೂರಿಗೆ ಹೋಗೋದು ಮರಿಗಳು ತುಂಬ ಜಾಸ್ತಿ. ಲೋಕಲ್ಲಾಗಿ ಶಿವಮೊಗ್ಗ, ಭದ್ರಾವತಿ, ಈ ಸರೌಂಡು ಸರ್ ಎಲ್ಲ ಡಿಸ್ಟಿಕ್ಕಿಗೂ ಆಲ್ಮೋಸ್ಟ್ ಅಲ್ಲಿ ಹೋಗಿದೆ. ತುಂಬ ದೂರದ ಡಿಸ್ಟಿಕ್ಗಳಿಗೆಲ್ಲ ಹೋಗಿಲ್ಲ, ಯಾಕೆಂದರೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇಲ್ಲ ಅಂದರೆ ಡಿಸ್ಟಿಕ್ಗಳಿಗೆ ಅವರೇ ಬಂದು ತೊಗೊಂಡೋಗಿದ್ದಾರೆ. ಬಟ್ ಬಸ್ಗಳಿಲ್ಲಾಂದರೆ ನಾವು ಹಾಕ್ಕೊಡ್ಲಿಕ್ಕೂ ಆಗಲ್ಲ. ತುಂಬ ಲಾಂಗ್ ಜರ್ನಿಗಳಿದ್ದಾಗ ಮರಿಗಳನ್ನು ಕಳಿಸ್ಕೊಡ್ಲಿಕ್ಕೂ ಸಮಸ್ಯೆ ಆಗುತ್ತೆ. ಆಲ್ಮೋಸ್ಟ್ ಅಲ್ಲಿ ಮರಿಗಳನ್ನು ಕಳಿಸ್ಕೊಡೋದಂದ್ರೆ ನಾವು ಬೆಂಗಳೂರಿಗೆ ಕಳಿಸೋದು ಅಂದರೆ ನೈಟು ಸರ್ ಆಲ್ಮೋಸ್ಟ್. ಏನಕ್ಕೆ ಡೇ ಎಲ್ಲ ಫೀಡಿಂಗ್ ಸಿಸ್ಟಮ್ ಇರೋದ್ರಿಂದ ಡೇ ಎಲ್ಲ ಫೀಡ್ ಮಾಡ್ತೀವಿ, ನೈಟ್ ಆರಾಮ್ ರೆಸ್ಟ್ ಇರುತ್ತಲ್ಲ, ಹಾಗಾಗಿ ನೈಟೇ ಆಲ್ಮೋಸ್ಟ್ ಅಲ್ಲಿ ಕಳಿಸ್ಕೊಡ್ತೀವಿ, ನೈಟ್ ಬಸ್ಸಿಗೆ ಹಾಕ್ಕೊಡ್ತೀವಿ ಸರ್. ನಿಮ್ಮಲ್ಲಿ ಹೋಗಿದ್ದ ಮರಿಗಳು ನೀವು ದೊಡ್ಡವಾದಾಗ ನೋಡಿದಂಥದ್ದು ಎಷ್ಟು ಖುಷಿ ಇರುತ್ತೆ, ಫೀಡ್ಬ್ಯಾಕ್ ಯಾವ ರೀತಿ ಇದೆ ಸರ್? ಹೇಗೆ ಅಂದರೆ ನನಗೆ ಈಗ ರೀಸೆಂಟಾಗಿ ಒಂದು ಮರಿನ ಶಿವಮೊಗ್ಗ ಕೊಟ್ಟಿದ್ದೆ, ಕೊಡಬೇಕಾದ್ರೆ ನಾರ್ಮಲಾಗೇ ಇತ್ತು, ಕ್ವಾಲಿಟಿ ನಾರ್ಮಲಾಗೇ ಇತ್ತು, ನಾನು ತುಂಬ ಒಳ್ಳೆ ಕ್ವಾಲಿಟಿ ಬರುತ್ತೆ ಅನ್ನೋದು ಇದಿಟ್ಕೊಂಡಿಲ್ಲ. ಒಂದು ಪೆಟ್ ಕ್ವಾಲಿಟಿ ಮರಿಗಳನ್ನು ಕೊಟ್ಟಿದ್ದೆ, ರೇಟು ಕಡಿಮೆಗೆ ಇತ್ತು, ಒಳ್ಳೆ ರೇಟಲ್ಲಿ ಕೊಟ್ಟಿದ್ದೆ ನಾನು. ಅವರು ಕಸ್ಟಮರು ಫೀಡ್ಬ್ಯಾಕ್ ಮಾಡಿದರು, ಅಂದರೆ ಒಂದು ಹೆಚ್ಚು ಕಮ್ಮಿ ಮರಿಗೆ ಒಂದು 7 ತಿಂಗಳಾದ ಮೇಲೆ ಫೀಡ್ಬ್ಯಾಕ್ ಮಾಡಿದರು. ಕ್ವಾಲಿಟಿ ನೋಡಿ ಸರ್, ನನ್ನ ತಂದೆ ತಾಯಿ ಎರಡಕ್ಕಿಂತನೂ ಭಾರಿ ಮರಿ ಚೆನ್ನಾಗಿ ಬಂದಿತ್ತು. ಆ ಥರ ಕಸ್ಟಮರ್ಗಳು ಸಾಕೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಸರ್. ಈಗ 50,000 ಕೊಟ್ಟು ಶೋ ಕ್ವಾಲಿಟಿ ನಾಯಿ ತೊಗೊಂಡೋಗಿ ಬರೀ ಅನ್ನ ಹಾಲು ಹಾಕಿದರೆ ಸರ್ ನಾಯಿಗಳು ಚೆನ್ನಾಗಿ ಬರೋಲ್ಲ. 10,000 ಕೊಟ್ಟು ತೊಗೊಂಡೋಗಲಿ ಕ್ವಾಲಿಟಿ ಇರೋ ಮರಿಗಳನ್ನು, ಅದನ್ನು ತೊಗೊಂಡೋಗಿ ಒಳ್ಳೆ ರೀತಿಯಿಂದ ಫೀಡಿಂಗ್ ಕೊಟ್ಟರೆ ಎಲ್ಲ ಮರಿಗಳು ಚೆನ್ನಾಗಿ ಬರುತ್ತೆ ಸರ್. ಮರಿಗಳು ಭಾರಿ ಚಂದ ಬರುತ್ತೆ, ಖುಷಿ ಆಗುತ್ತೆ ಸರ್. ಅವರು ಕಸ್ಟಮರು ಅಪ್ಡೇಟ್ ಮಾಡಿದಾಗ ನಮಗೂ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಒಬ್ಬೊಂದು ಕಡೆ ಮರಿ ಕೊಟ್ಟಾಗ ತಗೋಬೇಕಾದ್ರೆ ತುಂಬ ಒಳ್ಳೆ ಮನಸ್ಸಲ್ಲಿ ಏನೋ ಹಂಗೆ ಸಾಕ್ತೀನಿ ಹಿಂಗೆ ಸಾಕ್ತೀನಿ ಅಂತ ತೊಗೊಂಡೋಗ್ತಾರೆ. ತುಂಬ ಜನಗಳು ಸಾಕಾಗ್ತೆ ವಾಪಸ್ ಕೊಟ್ಟಿರೋ ಸೀನ್ಗಳು ಇದೆ. ವಾಪಸ್ ಅಂದರೆ ಸರ್ ನನಗೆ ಸಾಕಾಗ್ತಿಲ್ಲ, ಇದನ್ನು ಹೆಂಗಾರು ಮಾಡಿ ಸೇಲ್ ಮಾಡಿಸ್ಕೊಡಿ ಅಂತ ಹೇಳಿದಾಗ ನಾವು ಸ್ವಲ್ಪ ರೆಸ್ಪಾನ್ಸ್ ಜಾಸ್ತಿ ತೊಗೊತೀವಿ. ಏನಕ್ಕೆ ಅಂದರೆ ಈಗ ಅವ್ರ ಮೇಲೆ ಸಾಕಾಗ್ತಿಲ್ಲ ಅಂತ ಗೊತ್ತಿದ್ಮೇಲೂ ಆ ನಾಯಿನಲ್ಲೇ ಬಿಡೋದು ನಮಗೆ ಒಳ್ಳೇದಲ್ಲ. ಹಾಗೆ ಆಲ್ಮೋಸ್ಟ್ ಅಲ್ಲಿ ರೆಸ್ಪಾನ್ಸ್ ಚೆನ್ನಾಗಿ ತೊಗೊತೀವಿ. ಸಾಕಾಗಿಲ್ಲ ಅಂದರೆ ಈಗ 10 ರೇಟಿಗೆ ಹೋಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ. ಬಟ್ ಈಗ ಒಂದು 10,000 ಕೊಟ್ಟಿದ್ದಾರೆ, ಇನ್ನೊಬ್ರು ಪಾರ್ಟಿ ಕೇಳ್ತಾರೆ 15,000 ಸೇಲ್ ಆಗ್ಬೋದು, 5,000 ಸೇಲ್ ಆಗ್ಬೋದು. ಬಟ್ ಅವ್ರ ಮನೆಯಿಂದ ಆದಷ್ಟು ಒಳ್ಳೆ ತುಂಬ ಜನ ಸಾಕೋರಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ನಾವು. ಯಾವ ರೀತಿ ಲೋನ್ ತಗೊಳ್ಬೇಕು ಅಂದರೆ ಕೆಲವೊಬ್ಬರು ಮೋಸ ಮಾಡ್ತಿರ್ತಾರೆ, ಅಂದರೆ ಮರಿಲಿ ಏನು ಗೊತ್ತಾಗಲ್ಲ ಸರ್? ಮರಿಗಳಲ್ಲಿ ಗೊತ್ತಾಗಲ್ಲ ಅಂತ ಸರ್, ಮರಿಗಳಲ್ಲಿ ಗೊತ್ತಾಗತ್ತೆ. ಈಗ ಕಸ್ಟಮರ್ಗಳಿಗೆ ಆಲ್ಮೋಸ್ಟ್ ಅಲ್ಲಿ ಹೊಸವಾಗಿ ಸಾಕೋರಿಗೆ ತುಂಬ ಗೊತ್ತಾಗಲ್ಲ ನಾಯಿಗಳ ಬಗ್ಗೆ. ಈಗ ಜರ್ಮನ್ ಶಪರ್ಡ್ ಸರ್, ಕಲರ್ ಜರ್ಮನ್ ಶಪರ್ಡ್ ಮರಿಗಳು ಹೇಗಿರುತ್ತೆ ಅಂದರೆ ಒಂದು ಫೋಟೋ ತೋರಿಸ್ತೀನಿ ನಾನು ನಿಮಗೆ. ಆ ಥರ ಮರಿಗಳು ಈ ಥರ ಕ್ವಾಲಿಟಿ ಬಂದರೆ ನಾರ್ಮಲಾಗಿ ಚೆನ್ನಾಗಿ ಬಂದಿರ್ತವೆ. ಒಂದೊಂದು ನಾಯಿಗಳೇನಾದ್ರು ರೆಡ್ಡಿಷ್ಟು ಬರುತ್ತೆ, ಒಂದೊಂದು ನಾಯಿಗಳು ಫುಲ್ಲು ಬ್ಲ್ಯಾಕ್ ಬರುತ್ತೆ, ಒಂದೊಂದು ನಾಯಿಗಳು ಈಗ ಜರ್ಮನ್ ಶಪರ್ಡ್ ಅಂದ್ಕೊಳ್ಳೆ ಮಿನಿಮಮ್ ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಎರಡು ಕಲರ್ ಬರಬೇಕು. ವೈಟ್ ಬಂತು, ವೈಟ್ ಬರುತ್ತೆ, ಅದ್ರ ವೈಟು ಬರೋ ಜಾಗದಲ್ಲಿ ಬರಬೇಕು, ಎದೆ ಮೇಲೆ ಬರುತ್ತೆ, ಒಂದು ಚುಕ್ಕಿ ಬರುತ್ತೆ, ತುಂಬ ಗರತದಲ್ಲಿ ಬರಲ್ಲ, ಒಂದು ಚುಕ್ಕಿ ಬರುತ್ತೆ, ಪಾದದಲ್ಲಿ ಒಂದು ಚುಕ್ಕಿ ಬರುತ್ತೆ. ಅದು ಬಿಟ್ಟು ಬೆನ್ ಮೇಲೆಲ್ಲ ಚುಕ್ಕಿ ಬರೋದು, ಬೆನ್ ಮೇಲೆಲ್ಲ ವೈಟ್ ಲೇಯರ್ ಬರೋದು, ಅಂಥ ಬ್ರೀಡ್ಗಳೆಲ್ಲ ಪ್ಯೂರಿಟಿ ಇರಲ್ಲ ಸರ್. ಪ್ಯೂರಿಟಿ ಅಂದರೆ ಎಕ್ಸಾಂಪಲ್ ಒಂದು ಜರ್ಮನ್ ಶಪರ್ಡಲ್ಲಿ ಕೊಟ್ಟಿರೋದು ನಾನು, ಇಲ್ಲ ಒಂದು ಎಕ್ಸಾಂಪಲ್ ಒಂದು ಡಾಬರ್ ಮನ್ ತೊಗೊಂಡ್ವಿ ಸರ್. ಡಾಬರ್ ಮನ್ನಲ್ಲಿ ಈಗ ಬರೋದು ಆಲ್ಮೋಸ್ಟ್ ಆಲ್ ಬ್ಲ್ಯಾಕ್ ಆ್ಯಂಡ್ ಟ್ಯಾನು, ಲಿವರ್ ಆ್ಯಂಡ್ ಟ್ಯಾನು, ತುಂಬ ರೇರಾಗಿ ಸಿಮೆಂಟ್ ಕಲರ್ ಬರುತ್ತೆ, ತುಂಬ ರೇರಾಗಿ. ಅದು ಪ್ಯೂರಿಟಿ ಅಲ್ಲ ಅಂತಲ್ಲ, ತುಂಬ ರೇರು, ಅದು ಎಲ್ಲ ಟೈಮು ಸಿಗಲ್ಲ, ತುಂಬ ರೇರಾಗಿ ಸಿಗುತ್ತೆ. ಡಾಬರ್ ಮನಲ್ಲಿ ಹೆಂಗೆ ಅಂದರೆ ಈಗ ಮಿನಿಮಮ್ 2 ಕಲರ್ ಇರುತ್ತೆ, ಅದು ಬಿಟ್ಟು 3ನೇ ಕಲರು 4ನೇ ಕಲರು ಎಡಿಷ್ನಲ್ ಆಯಿತು ಅಂದರೆ ಅದು ಪ್ಯೂರಿಟಿ ಇರಲ್ಲ. ಅಂದರೆ ಏನಾದ್ರು ನ್ಯಾಚುರಲ್ ಆಗಿ ಬೇರೆ ನಾಯಿಗಳು ಹೊರಗೆ ಬಿಟ್ಟಾಗ ಹೆಚ್ಚು ಕಮ್ಮಿ ಆಗಿ ಕ್ರಾಸ್ ಆಗಿರೋ ಚಾನ್ಸಸ್ ಇರುತ್ತೆ. ಕ್ವಾಲಿಟಿ ವೈಸ್ ಮರಿಯದಾಗೆ ಕಂಡುಹಿಡಿಬೋದು ಸರ್, ಕಸ್ಟಮರ್ಗಳಿಗೆ ಗೊತ್ತಾಗಲ್ಲ. ಬಟ್ ತುಂಬ ಗೊತ್ತಿರೋರ ಕೈಯಲ್ಲಿ ಕೇಳಿ ನೋಡಿ ತೊಗೊಳೋದು ಒಳ್ಳೆಯದು.